ನಮಸ್ಕಾರ ವೀಕ್ಷಕರೆ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದ್ದು, ಇದಕ್ಕಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಗಲಿರುಳು ಶ್ರಮಿಸಬೇಕೆಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆ ನೀಡಿದರು. ತುಮಕೂರಿನ ಹೊರಹೊಲಯದಲ್ಲಿರುವ ಸಿದ್ದಾರ್ಥ ಸ್ಮಾರಕ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಆಯೋಜಿಸಿದ್ದ ನವಸಂಕಲ್ಪ ಶಿಬಿರವನ್ನು ಉದ್ಘಾಟಿಸಿ ಡಿಕೆ ಶಿವಕುಮಾರ್ ಮಾತನಾಡಿದರು. ಬರುವ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲೇಬೇಕು, ಇದರಿಂದಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿದೆ ಎಂದರು. ಇನ್ನು ಇದಕ್ಕಾಗಿಯೇ ಈ ಸಂಕಲ್ಪ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದ ಜನರು ಬಿಜೆಪಿ ಮತ್ತು ಜೆಡಿಎಸ್ ಆಡಳಿತವನ್ನು ನೋಡಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಉತ್ತಮ ಆಡಳಿತ ನೀಡಿದ್ದನ್ನು ಮೆಲುಕು ಹಾಕಿದರು. ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕಾಗಿ ಬೂತ್ ಮಟ್ಟದಿಂದಲೇ ಪಕ್ಷ ಸಂಘಟನೆ ಜೊತೆಗೆ ಸದಸ್ಯತ್ವವನ್ನು ಹೆಚ್ಚಿಸಬೇಕೆಂದು ಡಿಕೆ ಶಿವಕುಮಾರ್ ಹೇಳಿದರು. ಇನ್ನು ಪಕ್ಷದಲ್ಲಿ ಸದಸ್ಯತ್ವ ಹೊಂದಿರುವವರಿಗೆ ಸದಸ್ಯತ್ವ ಕಾರ್ಡುಗಳನ್ನು ಅವರ ಮನೆಗಳಿಗೆ ತಲುಪಿಸುವಂತೆ ಕಾರ್ಯವನ್ನ ಕಾರ್ಯಕರ್ತರು ಮಾಡಬೇಕೆಂದು ತಿಳಿಸಿದರು. ಸೋನಿಯಾ ಗಾಂಧಿ ಅವರು ನಿಮ್ಮೆಲ್ಲರೂ ಕೂಡ ಅಭಿನಂದಿಸಲಿಕ್ಕೆ ಹೇಳಿದ್ದಾರೆ. ಯಾರು ಅತಿ ಹೆಚ್ಚು ಸದಸ್ಯರನ್ನ ಮಾಡಿದ್ದಾರೆ ಅವರಿಗೆ ಗೌರವ ಕೊಡುವಂತ ಕೆಲಸ ಕೂಡ ನಾವು ಮಾಡ್ತೇವೆ. ಸೊ ಅದಕ್ಕೆ ತಾವೆಲ್ಲ ಈಗ ಎಲೆಕ್ಷನ್ ಮಾಡ್ಲಿಕ್ಕೆ ಕೂಡ ಬಿ ಆರ್ ಓ ಬಂದಿದ್ದಾರೆ. ನಾಳೆ ನಾಳೆದಲ್ಲಿ ಪ್ರತಿ ಬ್ಲಾಕ್ಗಲ್ಲೂ ಕೂಡ ಎಲ್ಲರಿಗೂ ಕೂಡ ಬ್ಲಾಕ್ ರಿಟರ್ನಿಂಗ್ ಆಫೀಸರು ಇಲ್ಲ ಅಸೆಂಬ್ಲಿ ಲೆವೆಲ್ಲೂ ಕೂಡ ನಾವು ನೇಮಕವನ್ನು ನಾವು ಮಾಡೋದಿದ್ದೇವೆ. ನಾಳೆ ಬೆಳಿಗ್ಗೆ ಪಿ ಆರ್ ಓ ಬರ್ತಾ ಇದ್ದಾರೆ. ಸೊ ಮಾಡಿ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಸಮಿತಿಯನ್ನು, ಪಕ್ಷದ ಸಮಿತಿ, ನೈಜ ಸಮಿತಿ, ಸುಮ್ಮನೆ ಎಲ್ಲೋ ಕೂತ್ಕೊಂಡು ನೀವು ಮಾಡೋದಾದರೆ ಎಮ್ ಎಲ್ ಎ ಮನೇಲೋ, ಡೆಪ್ಯೂಟಿ ಕ್ಯಾಂಡಿಡೇಟ್ ಮನೇಲೋ, ಬ್ಲಾಕ್ ಅಧ್ಯಕ್ಷರ ಮನೇಲೋ ಎಲ್ಲೋ ಕೂತ್ಕೊಂಡು ನೀವು ಮಾಡೋದಾದರೆ ನಿಮ್ಮ ಸದಸ್ಯತ್ವ ಬೇಡ, ನಿಮ್ಮ ಬೂತ್ ಕಮಿಟಿ ಬೇಡ. ಪ್ರತಿ ಪಂಚಾಯತಿಗೂ ಹೋಗಿ ಕೂತ್ಕೊಂಡು ಅಲ್ಲಿ ಮಾತಾಡಿ ಏನೊಂದು ಫಾರ್ಮೇಟ್ ಇದೆ, ಯಾರು ಅಧ್ಯಕ್ಷ ಮಾಡಬೇಕು, ಯಾರು ಬಿ ಎಲ್ ಎ ಮಾಡಬೇಕು. ಈಗ ಸುಮಾರು ನಿಮ್ಮ ಜಿಲ್ಲೆಯಲ್ಲಿ 41% ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ವಾಪಸ್ ಬರ್ತಾ ಇದ್ದಾರೆ. ಕೆಲವರು ಅಲ್ಲೂ ಓಟ್ ಇಟ್ಕೊಂಡಿದ್ದಾರೆ, ಕೆಲವರು ಇಲ್ಲೂ ಓಟ್ ಇಟ್ಕೊಂಡಿದ್ದಾರೆ. ಇನ್ನು ವಿಧಾನಸಭೆ ಚುನಾವಣೆ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದ್ದು, ಇದಕ್ಕಾಗಿ ಕಡಿಮೆ ದಿನಗಳಿದ್ದು ಮುಖಂಡರು ಕಾರ್ಯಕರ್ತರು ಈಗಿನಿಂದಲೇ ಸಜ್ಜಾಗಿ ಕಾರ್ಯನಿರ್ವಹಿಸಬೇಕೆಂದು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕರೆ ನೀಡಿದರು. ಇನ್ನು ಬಿಜೆಪಿ ಸರ್ಕಾರವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು, ಯಾವುದೇ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಶೇಕಡ 40% ಕಮಿಷನ್ ವಸೂಲಿ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಮತ್ತು ಯುವ ಪೀಳಿಗೆಗೆ ಸ್ವತಂತ್ರ ಭಾರತದ ಮೊದಲು ಸ್ವತಂತ್ರಕ್ಕೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ನಡೆದುಕೊಂಡಂತ ಅನೇಕ ಹೋರಾಟಗಳು ಮತ್ತು ಈ ದೇಶದ ಬಗ್ಗೆ ಇದ್ದಂತ ಬದ್ಧತೆಯನ್ನ ಅವರಿಗೆ ತಿಳಿಸಬೇಕು. ಒಂದು ಇತಿಹಾಸ, ಎರಡನೇದು ಪ್ರಸ್ತುತವಾಗಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು. ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಡೀತಕ್ಕಂಥ ಆಡಳಿತ ಯಾವ ರೀತಿ, ಇವತ್ತು ಜನವಿರೋಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಸಂವಿಧಾನಕ್ಕೆ ವಿರೋಧವಾದಂತಹ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಗಳಿಗೆ ವಿಷಬೀಜವನ್ನು ಬಿತ್ತುತ್ತಾ ಇದ್ದಾರೆ, ಅದರ ಬಗ್ಗೆ ಚರ್ಚೆ ಆಗಬೇಕು. ಮತ್ತು ಮೂರನೇದು, ಭವಿಷ್ಯದಲ್ಲಿ ನಾವೇನು ಮಾಡಬೇಕು. ಇವತ್ತು ದೇಶದಲ್ಲಿ ನಮ್ಮ ಜನಸಂಖ್ಯೆಯಲ್ಲಿ 60% ಹೆಚ್ಚು ಯುವಕರಿದ್ದಾರೆ. ಇಂಡಿಯಾ ಈಸ್ ಅನ್ ಯಂಗ್ ಕಂಟ್ರಿ. ಅವರಿಗೇನಾಗಬೇಕು ಭವಿಷ್ಯ? 18 ವರ್ಷದ ನಂತರ ಹುಟ್ಟಿದಂತ ಅವರು, ಇವತ್ತು ಮತ ಅವರಿಗೆ ಬಂದಿರತಕ್ಕಂಥದ್ದು, ಹಕ್ಕು ಬಂದಿರತಕ್ಕಂಥ ಜನಸಂಖ್ಯೆಯು ಒಂದು, ಆದರೆ ಇನ್ನು 1 ರಿಂದ 18 ವರ್ಷಕ್ಕಿರ್ತಕ್ಕಂಥ ಆ ಎಳೆಯರಿಗೆ ಭವಿಷ್ಯದ ಭಾರತ ಹೇಗಿರಬೇಕು, ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷ ಚಿಂತನೆ ಮಾಡಬೇಕು ಅಂತೇಳಿ ಈ 3 ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ನಾವು ಒಂದು ರೀತಿಯಲ್ಲಿ ಆತ್ಮಾವಲೋಕನದ ಸಭೆಯನ್ನು ಮಾಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಹಿರಿಯರು. ಇನ್ನು ಈ ಸಂಕಲ್ಪ ಶಿಬಿರದಲ್ಲಿ ಕೆಪಿಸಿಸಿ ಮುಖಂಡರುಗಳಾದ ಬಿಕೆ ಹರಿಪ್ರಸಾದ್, ಸಲೀಂ ಅಹಮದ್, ಮಾಜಿ ಸಚಿವ ಟಿಬಿ ಜಯಚಂದ್ರ, ಮುರಳೀಧರ್ ಹಾಲಪ್ಪ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.
ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆ ನಗರದಲ್ಲಿ ಆರಂಭವಾಗಿ 7 ವರ್ಷ ತುಂಬಿದ ಸಂದರ್ಭದಲ್ಲಿ ಸಂಸ್ಥೆಯಿಂದ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಯೋಜನೆಯಿಂದ ತುಮಕೂರು ನಗರದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಯಿತು ಎಂದು ಶಾಸಕ ಜಿಪಿ ಜ್ಯೋತಿ ಗಣೇಶ್ ಅಭಿಪ್ರಾಯಪಟ್ಟರು. ಸ್ಮಾರ್ಟ್ ಸಿಟಿಯ 7ನೇ ವಾರ್ಷಿಕೋತ್ಸವದ ಅಂಗವಾಗಿ ನಗರದ ಆಲದಮರ ಪಾರ್ಕ್ನಲ್ಲಿ ಪ್ರೆಸ್ ಕ್ಲಬ್ ಸಹಯೋಗದಲ್ಲಿ ಸ್ಮಾರ್ಟ್ ಉತ್ಸವ ನಡೆಯಿತು. ಶಾಸಕ ಜಿಬಿ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸ್ಮಾರ್ಟ್ ಸಿಟಿ ಯೋಜನೆ ಘೋಷಣೆಯಾಗಿ 7 ವರ್ಷ ಸಂದಿದೆ. ಈ ಯೋಜನೆಗೆ ತುಮಕೂರು ಆಯ್ಕೆಯಾಗಿ 5 ವರ್ಷಗಳಾಗಿವೆ. ನಗರಾದ್ಯಂತ ಸುಮಾರು 151 ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 128 ಯೋಜನೆಗಳು ಪೂರ್ಣಗೊಂಡಿವೆ. 27 ಹೊಸ ಯೋಜನೆಗಳು ಟೆಂಡರ್ ಹಂತದಲ್ಲಿವೆ ಎಂದರು. ಇನ್ನು ಮೇಯರ್ ಬಿಜಿ ಕೃಷ್ಣಪ್ಪ, ನಗರಪಾಲಿಕೆ ಸದಸ್ಯರಾದ ಗಿರಿಜಾ ಧನ್ಯಕುಮಾರ್, ಸಿಎನ್ ರಮೇಶ್, ಮಂಜುಳಾ, ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಬಿಟಿ ರಂಗಸ್ವಾಮಿ, ಪ್ರೆಸ್ ಕ್ಲಬ್ ಉಪಾಧ್ಯಕ್ಷ ಕೆ ಶ್ರೀನಿವಾಸ ರೆಡ್ಡಿ, ಮಾರುತಿ ಗಂಗಾ ಹನುಮಯ್ಯ, ಪ್ರಧಾನ ಕಾರ್ಯದರ್ಶಿ ಯೋಗೇಶ್, ಸಂಘಟನಾ ಕಾರ್ಯದರ್ಶಿ ರಂಗನಾಥ್ ಮರಡಿ, ಖಜಾಂಚಿ ಸಂಗಮೇಶ್ ಭಾಗವಹಿಸಿದ್ದರು. ಸ್ಮಾರ್ಟ್ ಉತ್ಸವದ ಅಂಗವಾಗಿ ಆಲದಮರ ಪಾರ್ಕ್ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರೀ ರಾಜರಾಜೇಶ್ವರಿ ನೃತ್ಯ ಕಲಾ ಮಂದಿರ, ವಿದ್ಯಾನಿಧಿ ಕಾಲೇಜ್, ಎಸ್ಐಟಿ ಕಾಲೇಜ್ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ನವದಂಪತಿಗಳು ಹಾಗೂ ಮದುವೆಯಾಗದ ಹೆಣ್ಣು ಮತ್ತು ಪುರುಷರು ಆದಿಯಾಗಿ ಇಲ್ಲಿನ ಹಳ್ಳಿಮರ ಹಾಗೂ ಬೇವಿನ ಮರವನ್ನು ದೈವ ಎಂದು ಭಾವಿಸಿ ಪೂಜಿಸುತ್ತಿದ್ದ ಸಂಪ್ರದಾಯಗಳಿಗೆ ಧಕ್ಕೆ ಉಂಟುಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ದೌರ್ಜನ್ಯವೆಸಗಿ ಪವಿತ್ರ ಮರಗಳನ್ನು ಕಡಿಯಲು ಮುಂದಾಗಿದ್ದಾರೆ ಎಂದು ಗೋಡೆಕೆರೆ ಸಂಸ್ಥಾನದ ಚರ ಪಟ್ಟಾಧ್ಯಕ್ಷ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿಗಳು ಹೇಳಿದರು. ಗೋಡೆಕೆರೆ ಭೂಸುಕ್ಷೇತ್ರದಲ್ಲಿರುವ ಬಸಲಿಂಗ ಪ್ರಭು ಸಭಾಭವನದ ಎದುರು ಬೃಹತ್ತಾದ ಅರಳಿಮರ ಹಾಗೂ ಬೇವಿನ ಮರ ಇವುಗಳಿಗೆ ದೈವ ಸಂಪ್ರದಾಯವಾಗಿ ದೀಕ್ಷೆ ಕೂಡ ಆಗಿದ್ದರು. ದೇವಾಲಯದ ಕುಮಾರಯ್ಯ ಗುತ್ತಿಗೆದಾರರು ಸೇರಿ ಈ ಕೃತ್ಯ ಎಸಗಲು ಮುಂದಾಗಿದ್ದಾರೆ. ಕೂಡಲೇ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿಗಳು ಸ್ಥಳಕ್ಕೆ ಧಾವಿಸಿ ಮರ ಕಡಿಯದಂತೆ ತಡೆಯೊಡ್ಡಿ ವಿಚಾರಿಸಿದ್ದಾರೆ. ಅಷ್ಟೊತ್ತಿಗೆ ಗ್ರಾಮಸ್ಥರು ಜಮಾಯಿಸಿ ಪವಿತ್ರ ಮರಗಳನ್ನು ರಕ್ಷಿಸುವಲ್ಲಿ ಗ್ರಾಮಸ್ಥರು ಯಶಸ್ವಿಯಾಗಿದ್ದಾರೆ. ಇನ್ನು ಸ್ವಾಮೀಜಿಗಳು ಹೇಳುವಂತೆ ಇಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಮತ್ತು ಹೊಸ ದಂಪತಿಗಳು ಮಕ್ಕಳಾಗಲಿ ಎಂದು ಈ ದೀಕ್ಷೆ ಆಗಿರುವ ಮರಗಳನ್ನು ಪೂಜೆ ಮಾಡಿ ಅವರಲ್ಲಿನ ಸಂಕಲ್ಪವನ್ನು ಭಕ್ತಿ ಮೂಲಕ ಅರ್ಪಿಸಿ ಕೋರಿಕೊಳ್ಳುತ್ತಾರೆ. ಪ್ರಕೃತಿ ದತ್ತವಾದ ಈ ಕ್ಷೇತ್ರದಲ್ಲಿ ಅವರ ಇಷ್ಟಾರ್ಥಗಳು ಈಡೇರುವುದರಿಂದ ಭಕ್ತರು ಬೆಳಗಿನ ಜಾವ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇದು ಕೆಲವರ ದೌರ್ಜನ್ಯದಿಂದ ಈ ಕೃತ್ಯ ಆಗಿದೆ. ಇದು ಧರ್ಮಕ್ಕೆ ಮಾಡುತ್ತಿರುವ ಅಪಚಾರವಾಗಿದೆ ಎಂದರು. ಇದನ್ನು ದೀಕ್ಷೆಯು ಸಹ ಆಗಿದೆ, ದೀಕ್ಷೆ ಆಗಿದೆ. ಈಗ ಈ ಹೋಟ್ಲಲ್ ಬಂದು ನಮ್ಮ ದೇವಸ್ಥಾನದಲ್ಲಿ ದೌರ್ಜನ್ಯದಿಂದ ಬಂದ್ಬಿಟ್ಟು ಈ ಹಳ್ಳಿ ಮರದ ಕೊಂಬೆನೆಲ್ಲ ಮರದ ಹಾಕ್ಬಿಟ್ಟಿದ್ದಾರೆ. ಅಷ್ಟೊಂದು ನಿಲ್ಲಿಸಿದ್ದೀವಿ. ಇದು ಮದುವೆ ಆದಂತಹ ನೂತನ ವಧುವರರು ಸಹ ಇದನ್ನ ಪ್ರದಕ್ಷಿಣೆ ಬರ್ತಾರೆ. ಮೂರನೇ ಹೆಣ್ಣುಮಕ್ಕಳು ಸಹ ಬೆಳಗಿನ ಜಾವ ಬಂದು ಈ ಮರವನ್ನು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಇದು ದೀಕ್ಷೆ ಆಗಿದೆ. ಅದಕ್ಕೋಸ್ಕರ ಇದನ್ನು ದೌರ್ಜನ್ಯದಿಂದ ಮರವನ್ನು ಕಡೆಗೆ ಬರ್ತಾ ಇದ್ದಾರೆ ತಾಲೂಕು ಅಧಿಕಾರಿಗಳು. ಇನ್ನು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಬಿಜೆಪಿ ಮಂಡಲದ ಅಧ್ಯಕ್ಷ ಎಂಎಂ ಜಗದೀಶ್ ದೂರವಾಣಿ ಮೂಲಕ ಮಾತನಾಡಿ, ಇದು ಖಂಡನಾರ್ಹ ಸಂಗತಿಯಾಗಿದೆ. ಇದು ದುರುದ್ದೇಶದಿಂದ ಕೂಡಿದ್ದು, ಮರ ಕಡಿದಿರುವ ಬಗ್ಗೆ ಅಧಿಕಾರಿಗಳನ್ನು ವಿಚಾರಿಸಿದರೆ ಆಯಾ ಗ್ರಾಮ ಪಂಚಾಯಿತಿಗೆ ತಿಳಿಸಿ. ಪಂಚಾಯಿತಿಯಿಂದ ಯಾವುದೇ ಟಂ ಟಂ ಹೊಡೆಯುವ ಮೂಲಕ ಪ್ರಚಾರವಾಗಲಿ ಗ್ರಾಮಕ್ಕೆ ಆಗಲಿ ತಿಳಿಸಿರುವ ವಿಚಾರ ಯಾರಿಗೂ ತಿಳಿದಿಲ್ಲ. ಪಂಚಾಯಿತಿ ಅಧಿಕಾರಿಗಳನ್ನು ಕೇಳಿದರೆ ತಹಸೀಲ್ದಾರ್ ಸೂಚನೆಯಂತೆ ಹರಾಜು ಮಾಡಲಾಗಿದೆ ಎಂದರು. ಚಿದಾನಂದ, ಅಮೋಗ್ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ತುಮಕೂರು ವತಿಯಿಂದ ತುರ್ತು ಪರಿಸ್ಥಿತಿಯ ಕರಾಳ ದಿನ ವಿಚಾರ ಸಂಕಿರಣ ಕಾರ್ಯಕ್ರಮವು ಗುಬ್ಬಿಯ ಶ್ರೀ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ವಕ್ತಾರ ಮಹೇಶ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇಡೀ ದೇಶವನ್ನು ಕತ್ತಲಿಗೆ ಇರಿಸಿದ್ರು. ಅವರ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ, ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು. ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ದೇಶಕ್ಕೆ ಕಳಂಕ ತಂದಿದ್ದಾರೆ. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಹಲವು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ, ಆದರೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಿದೆ ಕಾಂಗ್ರೆಸ್. ನ್ಯಾಯಾಲಯದ ತೀರ್ಪುಗಳಿಗೆ ವಿರೋಧವಾಗಿ ನಡೆದುಕೊಳ್ತಿದೆ ಎಂದರು. ಅಗ್ನಿಪಥ ಅಂತಕ್ಕಂಥ ಏನು ಯೋಜನೆ ಇದೆ, ನಾವೆಲ್ಲ ಕನಸು ಕಾಣ್ತಾ ಇದ್ವಿ. ಇಸ್ರೇಲ್ನಲ್ಲಿ ಪ್ರತಿಯೊಬ್ಬ ಅಲ್ಲಿ ಹುಡ್ತಕ್ಕಂಥವ್ರು ಅವ್ನ ದೇಶಕ್ಕೋಸ್ಕರ ದುಡಿತಾನೆ ಅಂತೇಳಿ. ಮುಂದಿನ ಒಂದು 30-40 ವರ್ಷಗಳಲ್ಲಿ ಪ್ರಸ್ತುತ ಕಾಂಟ್ರಾಕ್ಟ್ನಲ್ಲಿ ಹೊರಡಿಗೆ ಬೇಕಾದಂಥ ಯುವಶಕ್ತಿ ಏನಂದ್ರೆ, ಇದು ನಿನ್ನೆ ಮೊನ್ನೆ ಶುರು ಮಾಡಿದ್ದಲ್ಲ, 1979 ಇಸ್ವಿಯಿಂದ ಇದನ್ನು ಏನು ನಮ್ಮ ಯುವ ಪಡೆ
ಇದ್ರಲ್ಲಿ ಬರಬೇಕು, ಯಾವುದ್ರಲ್ಲಿ ಬರಬೇಕು, ಸೈನ್ಯದಲ್ಲಿ ಬರಬೇಕು. ತನ್ಮೂಲಕ ಮುಂದಿನ ಜಗತ್ತಿನ ಯುದ್ಧ ತಂತ್ರ ಇದೆಯಲ್ಲ, ಯುದ್ಧ ತಂತ್ರಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಹತ್ರ ಡೆಮೋಗ್ರಫಿ ಒಂದು, ನಮ್ಗೆ ಬೇಕಾಗಿರ್ತಕ್ಕಂಥ ಯೂತ್ ಒಂದು ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು. ನಮಗೆ ಯಾರು ಇದನ್ನು ರೆಕಮೆಂಡೇಷನ್ ಮಾಡಿದ್ದಾರೆ, ಸೈನ್ಯದ ಯಾರು ಎಕ್ಸ್ಪರ್ಟ್ ಇದ್ದಾರೆ, 10 ದೇಶಗಳಿಗೆ ಹೋಗಿ ಬಂದಿರತಕ್ಕಂಥದ್ದು. ಈಗಾಗಲೇ 5-6 ದೇಶಗಳಲ್ಲಿ ಈ ಥರದ ಯೋಜನೆಗಳಿದೆ. ಭಾರತಕ್ಕೆ ಮುಂದಿನ 30 ವರ್ಷಕ್ಕೆ ಯಾವ ಥರ ಸೈನ್ಯ ಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಾಡಿರ್ತಕ್ಕಂಥದ್ದಿದು. ಜನ ಕಾಂಗ್ರೆಸ್ನವರು ಸೇಮ್ ಇದೇ ಥರ ತಪ್ಪು ದಾರಿಗೆಳೆಯುವಂಥದ್ದೇ. ಅಗ್ನಿಪಥ ಅಂತಕ್ಕಂಥದ್ದು ಈ ದೇಶದ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಮಾನವ ಸಂಪನ್ಮೂಲದ ಒಂದು ಸಶಸ್ತ್ರೀಕರಣ ಈ ದೇಶದಲ್ಲಿ ಆಗ್ತಾ ಇದೆ. ಜಗತ್ತು ವಿಸ್ಮಯ ಪಡೋ ದಿಸೆಗಳಡೆ ಯುದ್ಧ ತಂತ್ರ ಭಾರತ ತೆಗೆದುಕೊಂಡು ಹೋಗೋದಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಯುವಕರನ್ನು ತಯಾರು ಮಾಡುವಂಥ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಭೂಪಟದಿಂದ ಮಾಯವಾಗುತ್ತಿದೆ. ಅದಕ್ಕಾಗಿ ಹಲವು ರೀತಿಯ ಪ್ರತಿಭಟನೆಗಳಿಗೆ ಮುಂದಾಗಿದೆ. ಹಿಜಾಬ್ ಪಠ್ಯ ಪುಸ್ತಕ ಹೀಗೆ ಒಂದಲ್ಲ ಒಂದು ವಿಚಾರ ಇಟ್ಟುಕೊಂಡು ರಾಜ್ಯದಲ್ಲಿ ಪ್ರತಿಭಟನೆ ಮಾಡಲು ಹೊರಟಿದ್ದು ಜನರಿಗೆ ಇವರ ಎಲ್ಲ ವಿಚಾರ ತಿಳಿದಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ವಿನಯ್ ಬಿದರೆ, ಜಿಲ್ಲಾ ಕಾರ್ಯದರ್ಶಿ ಭೈರಪ್ಪ, ಸಂಪಿಗೆ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ ಅಮುಕ್ ಟಿವಿ ನಿಟ್ಟೂರು. ವಿಶೇಷ ಚೇತನರು ಸಾಮಾನ್ಯ ನಾಗರಿಕರಿಗಿಂತಲೂ ಹೆಚ್ಚು ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಹೀಗೆಂದು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಕೇಶವ್ ತುಮಕೂರಿನಲ್ಲಿ ಹೇಳಿದ್ದಾರೆ. ಅಂಗವಿಕಲರ ಸಂಸ್ಥೆಯು ಬಾರ್ಕ್ಲೇನ್ ಸಹಕಾರದೊಂದಿಗೆ ಯುವ ವಿಕಲಚೇತನರಿಗಾಗಿ ತುಮಕೂರು ವಿಭಾಗ ಮಟ್ಟದ ಉದ್ಯೋಗ ಮೇಳವನ್ನು ತುಮಕೂರು ನಗರದ ವಿಶ್ವವಿದ್ಯಾಲಯದ ಶಿವಕುಮಾರ ಮಹಾಸ್ವಾಮೀಜಿ ಸಭಾಂಗಣದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ. ತುಮಕೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಕೇಶವ್ ಮಾತನಾಡಿ, ವಿಶೇಷ ಚೇತನರು ಸಾಮಾನ್ಯ ನಾಗರಿಕರಿಗಿಂತಲೂ ಹೆಚ್ಚು ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಯಾವುದೇ ಆತಂಕವಿಲ್ಲದೆ ಉತ್ಪಾದನಾ ಕ್ಷೇತ್ರ ಕಾರ್ಖಾನೆಗಳಲ್ಲಿ ದುಡಿಯುತ್ತಿದ್ದಾರೆ. ಕೋವಿಡ್ ಇದ್ದ ಕಾರಣ 2 ವರ್ಷಗಳ ಕಾಲ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ. ಇಂತಹ ಸಂದರ್ಭದಲ್ಲಿ ಸಮರ್ಥನಂ ಸಂಸ್ಥೆ ಉದ್ಯೋಗ ಮೇಳ ಮಾಡುತ್ತಿರುವುದು ಪ್ರಶಂಸೆ ವ್ಯಕ್ತಪಡಿಸಿದರು. ವಿಕಲಚೇತನರು ಉದ್ಯಮಿಗಳಾಗಿ ಬೆಳೆದು ಸ್ವಂತ ಕಾಲಿನಲ್ಲಿ ನಿಲ್ಲಬೇಕು ಎಂದು ತಿಳಿಸಿದರು. ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಮರ್ಥನಂ ಅಂಗವಿಕಲರ ಸಂಸ್ಥೆಯ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್, ಸಮರ್ಥನಂ ಸಂಸ್ಥೆಯು ಯುವ ವಿಕಲಚೇತನರ ಸಬಲೀಕರಣ ಮಾಡುವ ಉದ್ದೇಶದಿಂದ ಬಾರ್ಕ್ಲೇನ್ ಸಹಕಾರದೊಂದಿಗೆ ಭಾರತ ದೇಶಾದ್ಯಂತ ಯುವ ವಿಕಲಚೇತನರಿಗಾಗಿ ಸರಣಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡುತ್ತಿದೆ. ಸಮರ್ಥನಂ ಅಂಗವಿಕಲ ಸಂಸ್ಥೆಯು 1997 ಭಾರತದಲ್ಲಿನ ದೃಷ್ಟಿಹೀನರ, ಅಂಗವಿಕಲರ ಮತ್ತು ಅವಕಾಶ ವಂಚಿತರ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಮರ್ಥನಂ ಸಂಸ್ಥೆಯ ಕೆ ಸತೀಶ್, ಚಂದ್ರಶೇಖರ್, ಮಲ್ಲಿಕಾರ್ಜುನ್ ಗೌಡ, ಜಸ್ಟಿನ್, ಜವರೇಗೌಡ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.